ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಮನ್ ಹೆಗಡೆ, ಪೆಥಾಲಜಿಸ್ಟ್ ಆ್ಯಂಡ್ ಬ್ಲಡ್ ಬ್ಯಾಂಕ್ ಆಫೀಸರ್, ಪಿ ಜಿ ಹಾಸ್ಪಿಟಲ್ಸ್ IMA ಲೈಫ್ ಲೈನ್ ಬ್ಲಡ್ ಬ್ಯಾಂಕ್, ಶಿರಸಿ, ಉತ್ತರ ಕನ್ನಡ ಜಿಲ್ಲೆ. ಸನ್ಮಿತ್ರರೇ, ನಮ್ಮ ಸರ್ಕಾರವು ಕೋವಿಡ್ ಲಸಿಕೆಗಳನ್ನು 18-45 ವರ್ಷದ ಒಳಗಿನವರಿಗೆ ವಿಸ್ತರಿಸುವ ನಿರ್ಧಾರವನ್ನು ಕೈಗೊಂಡಿದೆ. ಕೋವಿಡ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಕೈಗೊಂಡಿರುವ ಈ ಕ್ರಮ ಸ್ವಾಗತಾರ್ಹ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕೋವಿಡ್ ಲಸಿಕೆಗಳನ್ನು 1-1.5 ತಿಂಗಳಿನ ಅಂತರದಲ್ಲಿ 2 ಲಸಿಕೆಗಳ ಮುಖಾಂತರ ನೀಡಲಾಗುವುದು. ವೀಕ್ಷಕರೇ, ಒಂದು ಮುಖ್ಯವಾದ ವಿಷಯ ನಿಮ್ಮೆಲ್ಲರ ಗಮನಕ್ಕೆ. ಕೋವಿಡ್ ಲಸಿಕೆ 2ನೇ ಡೋಸ್ ತೆಗೆದುಕೊಂಡ ನಂತರ 4 ವಾರಗಳವರೆಗೆ ಆ ವ್ಯಕ್ತಿ ರಕ್ತದಾನವನ್ನು ಮಾಡಬಾರದು. ಎಂದರೆ ಕೋವಿಡ್ ಲಸಿಕೆ 1ನೇ ಡೋಸ್ ತೆಗೆದುಕೊಂಡ ನಂತರ 2-2.5 ತಿಂಗಳುಗಳ ಕಾಲ ಆ ವ್ಯಕ್ತಿ ರಕ್ತದಾನವನ್ನು ಮಾಡಲು ಅರ್ಹನಾಗಿರುವುದಿಲ್ಲ. 18-45 ವರ್ಷದ ಒಳಗಿನವರೇ ಅತಿ ಹೆಚ್ಚಿನ ಪ್ರಮಾಣದ ರಕ್ತದಾನಿಗಳು. ಈ ಲಸಿಕಾ ಕಾರ್ಯಕ್ರಮವು ಕೂಡ 18-45 ವರ್ಷದ ಒಳಗಿನವರಿಗೆ ಸದ್ಯ ಆಯೋಜಿಸಲ್ಪಟ್ಟಿದೆ. ಹೀಗಿರುವಾಗ ಒಮ್ಮಿಂದೊಮ್ಮೆಲೆ ಎಲ್ಲ ರಕ್ತ ನಿಧಿಗಳಲ್ಲಿ ರಕ್ತದ ಕೊರತೆ ಉಂಟಾಗಲಿದೆ. ರಕ್ತದ ಅವಶ್ಯಕತೆ ಇರುವ ಅದೆಷ್ಟೋ ಗರ್ಭಿಣಿ ಸ್ತ್ರೀಯರು, ಥಲಸೀಮಿಯಾ ರೋಗಿಗಳು, ಕ್ಯಾನ್ಸರ್ ರೋಗಿಗಳು, ಅಪಘಾತಗಳಲ್ಲಿ ಗಾಯಗೊಂಡು ರಕ್ತವನ್ನು ಕಳೆದುಕೊಂಡವರು, ರಕ್ತಹೀನತೆಯಿಂದ ಬಳಲುತ್ತಿರುವವರು, ಇವರಿಗೆಲ್ಲರಿಗೂ ತೊಂದರೆ ಆಗುವುದು. ಈ ತೊಂದರೆಯಿಂದ ನೀವು ಅವರನ್ನು ರಕ್ಷಿಸಬಲ್ಲಿ. ಅದು ಹೇಗೆ? ರಕ್ತದಾನವನ್ನು ಮೊದಲು ಮಾಡಿ, ನಂತರ ಲಸಿಕೆಯನ್ನು ಪಡೆಯಿರಿ. ನಿಮ್ಮ ಹತ್ತಿರದ ರಕ್ತ ನಿಧಿಗೆ ಹೋಗಿ ಲಸಿಕೆ ಪಡೆಯುವ ಪೂರ್ವದಲ್ಲಿ ರಕ್ತದಾನವನ್ನು ಮಾಡಿ ನಂತರ ಲಸಿಕೆಯನ್ನು ಪಡೆಯಿರಿ. ಹೀಗೆ ಮಾಡುವುದರಿಂದ ಅದೆಷ್ಟೋ ಜೀವಗಳು ಉಳಿಯುತ್ತವೆ, ನಿಮಗೂ ಕೂಡ ಲಸಿಕೆಯ ಲಭ್ಯವಾಗುತ್ತದೆ. ಹೀಗೆ ಮಾಡಿ ಸಮಾಜದ ಜವಾಬ್ದಾರಿಯ ಕಳಕಳಿಯನ್ನು ಮೆರೆಯಿರಿ, ಜೀವವನ್ನು ರಕ್ಷಿಸಿರಿ. ನೆನಪಿನಲ್ಲಿಡಿ, ಮೊದಲು ರಕ್ತದಾನ, ನಂತರ ಕೋವಿಡ್ ಲಸಿಕೆ. ಧನ್ಯವಾದಗಳು.